ಎಸ್, ನಿಮ್ಮ ಲವ್ ಸ್ಟೋರಿ ಬಗ್ಗೆ ತಾವೀಗ ಹೇಳಲೇಬೇಕು. ಮದುವೆ ಆಗಬಾರ್ದು ಅಂತ ಅನ್ಕೊಂಡಿದ್ರಂತೆ, ಯಾಕೆ ಹಾಗೆ ಅನ್ಕೊಂಡಿದ್ರಿ ಮತ್ತೆ ಹೇಗೆ ಇಲ್ಲ ಇಂತಹ ಒಂದು ಒಳ್ಳೆಯ ವೈಫ್ ಸಿಕ್ಕಿದ್ರು ನಿಮಗೆ? ಇಲ್ಲ, ನಾವು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ರಿಂದ ಆಗಬಾರ್ದು ಅಂತ ಏನಿರಲಿಲ್ಲ. ಬಟ್ ಪ್ರತಿಯೊಬ್ಬ ಯುವಕರಲ್ಲೂ ಈಗಿಂದು ಕ್ರಶು ಲವ್ ಅದೆಲ್ಲ ತುಂಬಾ ಜನಕ್ಕೆ ಆಗಿರತ್ತೆ. ಸೊ ಆ ಥರದ್ರಲ್ಲಿ ನನಗೂ ಕೂಡ ಆ ಒಂದು ಏಜಲ್ಲಿ ಸ್ಕೂಲ್ ಟೈಮಲ್ಲಿ ಅದೆಲ್ಲ ಕಾಮನ್ ಆಗಿ ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಯಾರ ಮೇಲೂ ಪರ್ಫೆಕ್ಟ್ ಆಗಿ ಇವ್ರನ್ನೇ ಮದುವೆ ಆಗಬೇಕಂತ ಅನಿಸಿರ್ಲಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ನನ್ನ ತಮ್ಮ ರವಿ ಅಂತ ಹೇಳ್ಬಿಟ್ಟು, ನನ್ನ ಏನು ಇವಾಗ ಮದುವೆ ಆಗಿದ್ದೀನಿ ಫಸ್ಟ್ ಬ್ರೇಕಪ್ ಆಗಿದಂತಲ್ಲ ಯಾಕೆ ಪಾಪ ಈ ವಿಷಯ ಬೇಡ ಅಂತ ಅನ್ಕೋತೀನಿ. ಪಾಪ ಅವರು ಇವಾಗ ಸೆಟಲ್ ಆಗಿ ಚೆನ್ನಾಗಿದ್ದಾರೆ. ಸೊ ಅವ್ರಿಗೂ ನನ್ಗೆ ಇಷ್ಟ ಆಯಿತು, ಬಟ್ ನಾನು ಇಷ್ಟಪಟ್ಟಿದ್ದೆ ಮದುವೆ ಆಗಬೇಕಂತ. ಬಟ್ ಮಧ್ಯದಲ್ಲಿ ಜಾತಿ ಧರ್ಮ ದುಡ್ಡು ಇದೆಲ್ಲ ಬಂತು. ಅದಾದಮೇಲೆ ಅವ್ರು ಮದುವೆ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಸೊ ಅದಾದಮೇಲೆ ನನಗೆ ನನ್ನ ತಮ್ಮ, ನಾನು ಆ ಒಂದು ಡಿಪ್ರೆಸ್ಸಿಗೆ ಹೋದಾಗ ನನ್ನ ತಮ್ಮ ಹೇಳ್ತಾನೆ, ಅಣ್ಣ ನೀನು ಈ ಥರ ಇರೋದು ನಂಗೆ ಯಾಕೋ ಇಷ್ಟ ಇಲ್ಲ, ನಾನೊಂದು ಹುಡುಗಿ ನೋಡಿದ್ದೀನಿ, ಸೊ ಫಂಕ್ಷನ್ಗೆ ಹೋಗಿದ್ದೆ, ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾರೆ ನೋಡಿ ಅಂತ ಹೇಳಿ ಸ್ಕೂಲ್ ಡ್ರೆಸ್ಸಲ್ಲಿ ಒಂದು ಫೋಟೋ ಕೊಟ್ಟ ನನ್ನ ಕೈಗೆ. ಸ್ಕೂಲ್ ಡ್ರೆಸ್ ಅವರು ಸ್ಕೂಲ್ ಡ್ರೆಸ್ಸಲ್ಲಿ ನನಗೊಂದು ಫೋಟೋ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟ. ಫೋಟೋ ಕೊಟ್ಟ ತಕ್ಷಣ ನಾನು ಆ ಫೋಟೋ ನೋಡಿ, ಬಿಡೋ ಏನು ಅಂದರೆ ಕ್ಯಾಶುವಲ್ ಆಗಿ ಪ್ರತಿಯೊಂದು ಹುಡುಗಿ ನನಗೆ ಆಲ್ರೆಡಿ ಈ ಥರದ್ದು ಒಂದು ತೊಂದರೆ ಆಗಿದ್ದರಿಂದ, ಸೊ ಅವ್ರು ಯಾರನ್ನೇ ನೋಡಿದ್ರು ಬಿಡು ಏನು ಇವ್ರೇನು ದೊಡ್ಡ ಹಾಗೆ ಹೇಗೆ ಅಂತ ನನ್ನ ಮೈಂಡಲ್ಲೇ ಒಂದು ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರ್ತಾ ಇರಲಿಲ್ಲ. ಸೊ ಬೇಜಾರಾಗ್ತಾ ಇತ್ತು. ಅದಾದಮೇಲೆ ಅವನು, ಅಣ್ಣ ನಂಬರ್ ಕೊಡ್ಲಾ ಅಂತ ಹೇಳ್ದ. ನಂಬರು ಹೆಂಗೆ ಮಾತಾಡಲಿ ನಾನು ಅವ್ರ ಹತ್ರ ಅಂತ ಕೇಳಿದೆ. ಸೊ ಅಣ್ಣ ಮಾತಾಡು, ಚೆನ್ನಾಗಿ ಮಾತಾಡ್ತಾರೆ, ನಾನು ಮಾತಾಡ್ಸಿದ್ದೀನಿ. ಸೊ ಅವರು ತಿರುಪತಿಗೆ ಹೋಗ್ಬೇಕಂತೆ, ನಾನು ಹೇಳಿದ್ದೀನಿ ನಮ್ಮ ಅಣ್ಣ ಕ್ಯಾಬ್ ಡ್ರೈವರು ತಿರುಪತಿಗೆ ಬೇಕಾದ್ರೆ ಕರ್ಕೊಂಡು ಹೋಗಿ ಬರ್ತಾನೆ ಅಂತ ಹೇಳಿದ್ದೀನಿ ಅಂತ. ಆಮೇಲೆ ನಂಬರ್ ಕೊಡು ಅಂದರೆ ಅವ್ನು ಕಳ್ಳ ನಂಬರ್ ಕೊಟ್ಟಿಲ್ಲ ನನಗೆ, ನಾನು ಮೊಬೈಲ್ ಹಿಂಗೆ ತೋರಿಸ್ಬಿಟ್ಟ, ಹಿಂಗೆ ತೋರಿಸಿ ಹಿಂಗೆ 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 ಮಾಡ್ತಾ ಇದ್ದ ಅವನು. ಆದರೆ ನಂದೊಂದು ಸ್ವಲ್ಪ ಶಾರ್ಪು, ಒಂದು ಸ್ವಲ್ಪ ಏನಾದರೂ ನೋಡಿದ್ರೆ ಸೂಕ್ಷ್ಮವಾಗಿ ಟಕ್ ಟಕ್ ಅಂತ ಹಂಗೆ ಮೈಂಡಲ್ಲಿ ಇಟ್ಕೊಳ್ತೀನಿ. ಅವನಿಗೆ ಗೊತ್ತಿಲ್ಲದೆ ನಂಬರ್ ಎತ್ಕೊಂಡ್ಬಿಟ್ಟಿದೆ ಮೈಂಡಲ್ಲಿ ನಾನು. ಸೊ ಆದರೂ ಇರಲಿ ಅಂತ ಒಂದು ಮಿಸ್ ಕಾಲ್ ಮಾಡಿದೆ ಅವಾಗೆ. ಮಿಸ್ ಕಾಲ್ ಮಾಡಿದಾಗ ಅವರು ಮತ್ತೆ ರಿಟರ್ನ್ ಕಾಲ್ ಮಾಡಿಲ್ಲ, ನಾನೇ ಮತ್ತೆ ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ಹೇಳಿ ಅಂತ ಹೇಳಿದ್ರು, ನಾನು ಹೇಳಿದೆ ರವಿ ಅವ್ರ ಬ್ರದರು ನೀವು ತಿರುಪತಿಗೆ ಹೋಗ್ಬೇಕಂತಲ್ಲ ಅದೇನೋ ಕ್ಯಾಬ್ ಕೇಳಿದ್ರಂತೆ ಅಂತ. ಅವ್ರ ಹಂಗಂತ ಇಲ್ಲ ನಾವು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ರು ಫೋನು. ಭಾಳ ಟೆನ್ಷನ್ ಆಗ್ತಿತ್ತು. ಬೆಳಿಗ್ಗೆ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ, ಮೆಸೇಜ್ ಮಾಡಿದ್ರೆ ರಿಪ್ಲೈನೇ ಕೊಡ್ತಾ ಇರಲಿಲ್ಲ. ಬಟ್ ನನಗೂ ಏನಂತ ಇಂಟ್ರೆಸ್ಟ್ ಇರಲಿಲ್ಲ, ಸುಮ್ಮನೆ ಒಂದು ಏನೋ ಬೇಜಾರು ಕಳೆಯೋದಕ್ಕಂತ ನಾನು ಮೆಸೇಜ್ ಮಾಡ್ತಾ ಇದ್ದೆ ಅಷ್ಟೇ. ಸೊ ಅದಾದಮೇಲೆ ಒಂದು ವಾರ ಆದಮೇಲೆ ಅವರು ರಿಪ್ಲೈ, ಕಾಫಿ ಆಯಿತು, ತಿಂಡಿ ಆಯಿತು, ಊಟ ಆಯ್ತು ಅಂತ ಈ ಥರ ಮಾಡ್ತಾಯಿದ್ರು. ಅದಾದಮೇಲೆ ಒಂದ್ಸತಿ ಏನು ಮಾಡಿ, ನಾನು ಅವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸಣ್ಣ ಪುಟ್ಟದು ಯಾವ್ದಾದ್ರು ಗೆಸ್ಟ್ ರೋಲ್ಸು, ಸಣ್ಣ ಪುಟ್ಟ ರೋಲ್ಸ್ ಬಂದರೆ, ಸೊ ಯಾವ್ದಾದ್ರು ಸಣ್ಣ ಪುಟ್ಟ ರೋಲ್ಸ್ ಎಲ್ಲ ಹೋಗ್ತಾ ಇದ್ದೆ. ಒಂದಿವಸ ನಾನು ಹಂಗೆ ಯಾವುದೋ ಒಂದು ಶಾರ್ಟ್ಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರೋ ಟೈಮಲ್ಲಿ ನಾನು ಬೇಕಂತ ಏನು ಫೋನ್ ಮಾಡಿಲ್ಲ, ಅದೇ ರೋಡಲ್ಲಿ ಬರುವಾಗ ತಡಿ ಇದು ಏರಿಯಾ ಇದೆ ತಾನೆ ಅವ್ರದ್ದು ಅಂದ್ಬಿಟ್ಟು ಆ ಹುಡುಗಿಗೆ ಒಂದು ಫೋನ್ ಮಾಡಿದೆ, ನಾನು ಇಲ್ಲೇ ಇದ್ದೀನಿ ಬನ್ನಿ ದಯವಿಟ್ಟು ಅಂತ. ಹಂಗಂದ ತಕ್ಷಣ ಬನ್ನಿ ಮನೆಗೆ ಬನ್ನಿ ಅಂತ ಹೇಳಿದ್ರು ಅವರು. ಮನೆಗೆ ಬನ್ನಿ ಅಂದಾಗ ಇಲ್ಲ ಮನೆಗೆ ಬರಲ್ಲ, ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಿರ್ತೀನಿ, ಬಸ್ ಸ್ಟಾಪಿಗೆ ಬನ್ನಿ ಅಂತ. ಬಂದರು, ಬಂದ ತಕ್ಷಣ ನನಗೆ ಸೀರಿಯಸ್ ಆಗಿ ನಾನು ಯಾವತ್ತು ಆ ಫೋಟೋದಲ್ಲಿ ನೋಡಿ ಅಷ್ಟು ಚೆನ್ನಾಗಿದ್ದಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೊ ಬಂದ ತಕ್ಷಣ ನನಗೆ ಸೀರಿಯಸ್ ಆಗಿ ಅನಿಸಿದ್ದು ನಾನು ಇವ್ರನ್ನ ಮದುವೆನೇ ಆಗಬೇಕು ಅಂತ. ಸೊ ಮದುವೆನೇ ಆಗಬೇಕಂತ ಡಿಸೈಡ್ ಆದೆ. ಡಿಸೈಡ್ ಆಗಿ ಅವ್ರು ಬಂದ ತಕ್ಷಣನೇ ಅವ್ರಿಗೆ ಮಾತಾಡಿಸ್ದೆ, ನನಗೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸೊ ಕಾಫಿ ಕುಡಿಯೋಣ ಅಂತೇಳಿ ಒಂದು ರಾಜ್ಕುಮಾರ್ ಹೋಟೆಲ್ ಅಂತ ಇದೆ ಅದು. ಸೊ ಆ ಹೋಟೆಲ್ಗೆ ಹೋಗಿ ಕಾಫಿ ಆರ್ಡರ್ ಮಾಡಿದ್ದೆ, ನನ್ನ ಫ್ರೆಂಡು ಬಂದಿದ್ದ ಜೊತೆಲಿ. ಸೊ ಕಾಫಿ ಆರ್ಡರ್ ಮಾಡಿ ಕಾಫಿ ಬರೋಷ್ಟರಲ್ಲಿ ನಾನು ಪ್ರಪೋಸ್ ಮಾಡಿದೆ ಅವ್ರಿಗೆ. ಮಾಡಿದೆ, ನಾನು ನಿಮ್ಮನ್ನ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆ ಥರ ಮಾಡಿದ್ದು. ಸೊ ಫಸ್ಟ್ ಡೇ ಪ್ರಪೋಸ್ ಮಾಡಿದೆ, ನಾನು ನಿಮ್ಮನ್ನು ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀನಿ, ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತ. ಹಂಗಂದ ತಕ್ಷಣ ಅವರು ಇಷ್ಟಪಟ್ಟಿಲ್ಲ. ಸೊ ಇದೆಲ್ಲ ಚೆನ್ನಾಗಿರೋದಿಲ್ಲ, ಮನೆಗೆ ಬಂದಿದ್ದೀರಾ, ಸೊ ಬಂದಿದ್ದೀರಾ, ಕಾಫಿ ಕುಡಿದಿರಾ, ಸೊ ಈ ಥರದೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ, ನಂಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರು. ಆಮೇಲೆ ಸರಿ ಅಂದ್ಬಿಟ್ಟು ನನ್ನ ಪಡೆ ನಾನು ಬಂದ್ಬಿಟ್ಟೆ. ಬಂದಾದಮೇಲೆ ಏನು ಅಷ್ಟು ಚೆನ್ನಾಗಿ ನಾವು ಮಾತಾಡ್ತಾ ಇರಲಿಲ್ಲ, ಆಯ್ ಬಾಯ್ ಕಾಫಿ ಅಷ್ಟೆಲ್ಲ ಇತ್ತು. ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಒಂದು ಕಡೆ ಅವ್ರಿಗೂ ನನ್ನ ಒಂದು ಕ್ಯಾರೆಕ್ಟ್ರ್ ಬಗ್ಗೆ ಅಥವಾ ನನ್ನ ಒಂದು ಇದ್ರ ಬಗ್ಗೆ ತಿಳ್ಕೊಂಡ್ರು ಅನ್ಸುತ್ತೆ. ಅದಾದ್ಮೇಲೆ ಇಲ್ಲ ನೀವು ನಮ್ಮ ಅಮ್ಮ ಹತ್ರ ಮಾತಾಡಿದ್ರೆ ಬೇಕಾದ್ರೆ ನಾನು ನೋಡ್ಬೋದು, ಹಾಗೆ ಎಲ್ಲ ಡೈರೆಕ್ಟಾಗಿ ನಾನು ಹೇಳೋಕ್ಕಾಗೋದಿಲ್ಲ ಅಂತೇಳಿದ್ರು. ಹಂಗೆ ಹೇಳಿದ ತಕ್ಷಣನೇ ನಾನು ಡ್ಯೂಟಿಲಿದ್ದೆ, ಡ್ಯೂಟಿಲಿ ಕಸ್ಟಮರ್ ಕಾರಲ್ಲಿ ಕೂತಿದ್ರು, ಕಾರಲ್ಲಿ ಇದ್ದವ್ರನ್ನ ಕೆಳಗಿಳಿಸ್ದೆ ಫಸ್ಟು, ಹೇಳಿರಿ ನನಗೆಲ್ಲ ಅರ್ಜೆಂಟ್ ಕೆಲಸ ಇದೆ, ನಾನೆಲ್ಲ ಹೋಗ್ಬೇಕಂತ. ಅವ್ರು ಡ್ಯೂಟಿ ಬುಕ್ ಮಾಡಿ ಕಾರಲ್ಲಿ ಕೂತಿಲ್ಲ, ಸರ್ ಬಿಡ್ಲೇಬೇಕು, ಕಂಪ್ಲೇಂಟ್ ಮಾಡ್ತೀನಿ ರೇ, ಕಂಪ್ಲೇಂಟ್ ಮಾಡಿದ್ರೆ ಮಾಡ್ಕೊಳ್ಳಿ ನೀವು ಇಳಿಯಕ್ಕೆ. ಇಳಿಸಿ ಇಮಿಡಿಯೇಟ್ ಆಗಿ ಅವ್ರ ಅಮ್ಮ ಹತ್ರ ಬಂದು ಅವ್ರ ಅಮ್ಮ, ನಾನು ಡೈರೆಕ್ಟ್ ಆಗಿ ಹೇಳಿದೆ ಅವ್ರ ಅಮ್ಮನ ಕೂರಿಸ್ಕೊಂಡು, ಆಂಟಿ ನನಗೆ ನಿಮ್ಮ ಮಗಳು ಇಷ್ಟ, ನಾನು ನಿಮ್ಮ ಮಗಳನ್ನ ಮದ್ವೆ ಆಗ್ತೀನಿ ಅಂತ. ಅವರು ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಕಡು ಬಡವರು ಅವರು ಕೂಡ, ಕೂಲಿ ಕೆಲಸ ಮಾಡಿ ಅವ್ರ ಅಮ್ಮನೂ ಮನೆ ಕೆಲಸ ಮಾಡಿ ಸಾಕ್ತಾ ಇದ್ರು. ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಅವ್ರನ್ನ ಬಿಟ್ಟು ಹೊರಟೋಗಿದ್ರು, ಅವ್ರಿಗೊಬ್ಬ ತಮ್ಮ ಇದ್ದ. ಸೊ ಅವ್ರೇನು ಮಾಡಿದ್ರು, ಇಲ್ಲ ಯೋಗಿ ಈ ಥರಲ್ಲ ಸರಿ ಬರೋದಿಲ್ಲ, ನಿಮ್ಮ ಮನೇಲೆಲ್ಲ ಒಪ್ಪೋದಿಲ್ಲ, ಮತ್ತು ನಾಳೆ ದಿವಸ ಪ್ರಾಬ್ಲಮ್ ಆಗುತ್ತೆ, ನನ್ನದು ಒಂದು ಕನಸಿದೆ, ಅವಳು ಓದ್ತಿದ್ದಾಳೆ ಓದಲಿ, ನೀನು ಈಗಲೇ ಇದನ್ನೆಲ್ಲ ಬಂದು ಕೆಣ್ಕೋದೆಲ್ಲ ಚೆನ್ನಾಗಿರೋದಿಲ್ಲ ಅಂತ ಅವರು ಹೇಳಿದ್ರು. ಹೇಳಿದ್ಮೇಲೆ ಇಲ್ಲ ಆಂಟಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ನಾವು ಅರ್ಥ ಮಾಡ್ಕೊಳ್ಳಿ ಇಷ್ಟಪಡ್ತಾ ಇದ್ದೀನಿ. ಅವಳು ಹೇಳಿದ್ಲು ಇಲ್ಲ ನಮ್ಮ ತಾಯಿ ಒಪ್ಪಿದ್ರೆ ಮಾತ್ರ ಇಷ್ಟಪಡ್ತೀನಿ, ಇಲ್ಲಾಂದರೆ ಕೊಡೋದಿಲ್ಲ ಅಂತಲೇ ಹೇಳ್ಬಿಟ್ಲು.
ಆಮೇಲೆ ಅವ್ರು ಏನೋ ಪಾಪ ಕಷ್ಟಪಟ್ಟು ಅವರು ನನ್ನ ಬಗ್ಗೆ ತಿಳ್ಕೊಂಡ್ರು ಅನ್ಸುತ್ತೆ. ಅದಾದ್ಮೇಲೆ ಹೇಳಿದ್ರು ಇಲ್ಲ ಯೋಗೇಶ್ ನಿನ್ಗೆ ಬೇಕಾದ್ರೆ ಮಾಡ್ಕೊಡ್ತೀನಿ, ಬಟ್ ನಿಮ್ ತಂದೆ ಅವ್ರು ಒಪ್ಪಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋದಿಲ್ಲ. ಅವಾಗ್ಲೂ ಈ ರೀತಿ ಸಮಾಜ ಸೇವೆ ಮಾಡ್ತಿದ್ರ ಟೈಮ್? ಇಲ್ಲ ಇಲ್ಲ ಇಲ್ಲ, ಸಮಾಜ ಸೇವೆ ಅಂದ್ರೆ ಸಣ್ಣ ಪುಟ್ಟದನ್ನು ಗುರುತಿಸೋ ಅಷ್ಟು ಲೆವೆಲ್ ಯಾವ್ದು ಮಾಡ್ತಾ ಇರಲಿಲ್ಲ. ಕೈಲಿದ್ದನ್ನ ನಾನು ಮೊದ್ಲಿಂದನೂ ಮಾಡ್ತಾ ಇದ್ದೀನಿ, ಗುರುತಿಸೋ ಲೆವೆಲ್ಗೆ ಒಂದು ವಿಡಿಯೋ ಮಾಡಾಕೋದು ಅದೆಲ್ಲ ಇವತ್ತು ಮಾಡ್ಲೇಬೇಕಾಗಿದೆ. ಪರಿಸ್ಥಿತಿ ನಂದು ಆ ತರ ಇದೆ. ಹಾಗಾಗಿ ಅದು ನಮ್ಮ ತಂದೆಯವ್ರಿಗೆಲ್ಲ ಕರ್ಕೊಂಡೋಗಿ ಹುಡುಗಿನ ತೋರಿಸಿದಾಗ ಬೇಡ ಅಂತ ಹೇಳ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಸಾಲಾವಳಿ ಜಾತಿ ಧರ್ಮ ಅದೆಲ್ಲ ಇದೆಯಲ್ಲ, ಅದೇನೋ ಗೋತ್ರ ಅದೆಲ್ಲ ಸರಿ ಬರೋದಿಲ್ಲ. ಜೊತೆಗೆ ನಾವು ಬಡವರಿದ್ದೀವಿ, ಅವರು ಬಡವರು, ಮತ್ತೇನ್ ಮಾಡೋದು, ಇಬ್ರು ದುಡ್ಕೊಂಬಂದೇ ತಿನ್ಬೇಕು. ಬೇಡ ಬೇಕಾರೆ ನಿಮ್ಗೆ ನಾನೊಂದು ಮತ್ತೆ ಮಗಳನ್ನೇ ನೋಡಿದ್ದೀನಿ, ಅವ್ರಿಗೊಂದು ಸ್ವಲ್ಪ ಆಸ್ತಿ ಇದೆ, ನಿಂಗೆ ಅದು ಕೊಡ್ತಾರೆ, ಇದು ಏನೇನೋ ಸ್ವಲ್ಪ ಹೇಳ್ತಿದ್ರು. ನಂಗೆ ಕಂಪ್ಲೀಟ್ ಆಗಿ ಇಷ್ಟ ಇರಲಿಲ್ಲ. ಆಮೇಲೆ ನಾವೇನ್ ಮಾಡಿದ್ವಿ, ಸ್ವಲ್ಪ ಅದಾದ್ಮೇಲೆ ಒಂದು ಇದೆಲ್ಲ ಜಸ್ಟ್ ಏನಿಲ್ಲ, ಒಂದು 15 ದಿವಸದಲ್ಲಿ ಆಗಿರೋದಷ್ಟೇ. ಇನ್ನು 15 ದಿವಸದಲ್ಲಿ ನಾವು ಫುಲ್ಲು ಡೀಪ್ ಲವ್ ಆಗ್ಬಿಟ್ಟಿದೆ ನಮಗೆ. ಸೊ ಈ ಇಬ್ರು ಬಿಟ್ಟಿರೋಕೆ ಆಗದಿರೋಷ್ಟು ಇಷ್ಟಪಟ್ಟಿದ್ದೀವಿ ನಾವು, ಮದ್ವೆನೆ ಆಗ್ಬೇಕು ಅಂತೇಳಿ. ಅದಾದ್ಮೇಲೆ ಅವ್ರ ಅಮ್ಮ ಏನ್ ಮಾಡ್ಬಿಟ್ರು, ಕಂಪ್ಲೀಟ್ ಆಗಿ ನೀನ್ ನಮ್ಮನೆ ಹತ್ರ ಬರ್ಬೇಡಪ್ಪ, ನೀನ್ ಮಾತಾಡ್ಸ್ಬೇಡ ನನ್ನ ಮಗಳನ್ನ, ನಿನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ನಮ್ ತಂದೆನು ಅಷ್ಟೇ, ನೀನ್ ಇಷ್ಟಪಡೋದಾದ್ರೆ ನಮ್ಮ ಮನೆಯೊಳಗೆ ಖಾಲಿ ಹಾಕ್ಬೇಡ, ನೀನು ಅವಳನ್ನ ಬೇಕಾದ್ರೆ ಕರ್ಕೊಂಡು ಹೋಗಿ ಏನಾರ ಮಾಡ್ಕೊ, ನನ್ಗಂತೂ ನಮ್ಮ ಮನೆ ಹತ್ರ ಬರ್ಬೇಡ ಅಂತ ಹೇಳ್ಬಿಟ್ರು. ಫೈನಲ್ ಡೇ ಒಂದಿನ ಡಿಸೈಡ್ ಮಾಡಿದ್ವಿ, ಈ ತರ ನಾನು ಕ್ಯಾಬ್ ಓಡಿಸ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ಸೊ ಹೆಂಗೆ ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳಿದಕ್ಕೆ, ನಾವು ರಾತ್ರಿನೇ ಡಿಸೈಡ್ ಮಾಡಿರೋದು, ನಾನು ತಮಾಷೆಗೆ ಹೇಳಿರೋದು, ಬರ್ತೀಯಾ ನಾಳೆ ನೀನು ಬೇಕಾರೆ ಮನೆಯಿಂದ ಅಂತ ಹೇಳಿದ್ರೆ, ಬೆಳಿಗ್ಗೆ ಅವಳು ಬಟ್ಟೆ ತಗೊಂಡು ರೆಡಿ ಇದ್ದಾಳೆ. ಸೊ ನಾವೇನ್ ಮಾಡಿದ್ವಿ, ಕಾರ್ ತಗೊಂಡು ಅಲ್ಲಿಗೆ ಹೋದೆ, ಅವಳು ಬಟ್ಟೆ ತಗೊಂಡು ಸೀದಾ ಬಂದ್ವಿ, ಕುತ್ಕೊಂಡು ಅವ್ರ ಅಮ್ಮಗೆ ಫೋನ್ ಮಾಡೇ ಬಿಟ್ಲು ಸ್ಪಾಟಲ್ಲೇ, ಅಮ್ಮ ನಾನು ಯೋಗಿ ಜೊತೆ ಹೋಗ್ತಾ ಇದ್ದೀನಿ ಅಂತ. ರಾತ್ರಿ ಅವಳಿಗೆ ಜಗಳ ಆಗ್ಬಿಟ್ಟಿದೆ ಮನೇಲಿ, ಇಷ್ಟಪಟ್ಟಿದ್ರೆ ಅವಳನ್ನ ಮದುವೆ ಆಗದಾದ್ರೆ ಮನೇಲಿ ಇರ್ಬೇಡ ಹಂಗೆ ಹಂಗೆ ಅಂತೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಅವಳಿಗೆ. ಸೊ ಜಗಳ ಆಗಿದೆ, ಹಾಗಾಗಿ ಅವಳು ಫುಲ್ಲು ನನ್ನ ಮೇಲೆ ಇವನ ಜೊತೆನೆ ಹೋಗ್ಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದಾಳೆ. ನಾನು ತಮಾಷೆಗೆ ಹೇಳಿದ್ದು, ಅವಳು ಸೀರಿಯಸ್ ಆಗಿ ಬಂದ್ಬಿಟ್ಲು, ಏನು ಮಾಡೋಕೆ ವಿಧಿ ಇಲ್ಲ, ಕಾರಲ್ಲಿ ಕುತ್ಕೊಂಡು ಫೋನು ಮಾಡಿಬಿಟ್ವಿ, ಈ ಥರ ನಾನು ಯೋಗಿ ಜೊತೆ ಹೋಗ್ತಾ ಇದ್ದೀನಿ ಹಂಗೆ. ಅವರಮ್ಮ ಗೊತ್ತಲ್ಲ ಹಳ್ಳಿ ಭಾಷೆಲಿ ಹಚ್ಕೊಂಡ್ರು ಭಯಕ್ಕೆ, ಬೋ ಹಂಗೆ ಹಿಂಗೆ ಅಂತೆಲ್ಲ ಬೈದಾಕ್ಬಿಟ್ರು. ಫಸ್ಟ್ ಇವ್ರನ್ನ ಟೆರೆಸ್ ಮೇಲೆ ಕರ್ಕೊಂಡೋದೆ, ನೋಡು ನಿಮ್ಮ ಅಮ್ಮ ಹಿಂಗೆ ಹೇಳ್ತಿದ್ದಾರೆ, ಅಲ್ಲಿ ಹೋದ್ಮೇಲೆ ಚೆಲುವಿನ ಚಿತ್ತಾರ ಥರ ಮಾಡಬೇಡ. ನಮ್ಮ ಚಿಕ್ಕಪ್ಪನ ಮನೆಗೆ ಕರ್ಕೊಂಡೋದೆ, ಕರ್ಕೊಂಡೋದ್ರು, ಬಟ್ ಎಲ್ಲೂ ನನಗೆ ಬೇರೆ ಆಪ್ಷನ್ನೇ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ಇದೆಲ್ಲ ಟೈಮ್ ಪಾಸ್ ಥರನೇ ಆಗೋಯ್ತಿದ್ದು. ಆಮೇಲೆ ಕರ್ಕೊಂಡೋದ್ರೆ ನಮ್ಮ ಚಿಕ್ಕಪ್ಪನ ಮನೇಲಿ ಸ್ವಲ್ಪ ದಿನ ಇಟ್ಟಿದ್ದೆ, ಒಂದು 15 ದಿವಸದ ಘಟ್ಟ. 15 ದಿವಸದವರೆಗೂ ನಾನು ಕಂಪ್ಲೇಂಟ್ ಮಾಡಿದೆ, ಬಟ್ ನಾನು ಪ್ರತಿದಿನ ಅವ್ರನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೆ, ಕಾಲೇಜನ್ನ ಮಿಸ್ ಮಾಡ್ತಾ ಇರಲಿಲ್ಲ, ಅವ್ರ ಕಾಲೇಜು ಎಕ್ಸಾಮ್ ಟೈಮ್ ಇತ್ತದು. ಸೊ ಕಾಲೇಜಿಗೆ ಕಳಿಸ್ತಾ ಇದ್ದೆ. ಅದಾದ್ಮೇಲೆ ಏನಾಯ್ತು, ಲಾಸ್ಟ್ಗೆ ಅವ್ರ ಮನೆಯವರೆಲ್ಲ ಕಂಪ್ಲೇಂಟು ಮಾಡಿಲ್ಲ ನನ್ನ ಮೇಲೆ, ಕಂಪ್ಲೇಂಟ್ ಮಾಡಿದರೆ ಪಕ್ಕ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತಾ ಇತ್ತು. ಅವ್ರಿಗೂ ಎಲ್ಲ ಒಂದು ಕಡೆ ಮಾಡ್ಕೊಳ್ಳಿ ಅನ್ನೋದು ಇತ್ತೇನೋ ಗೊತ್ತಿಲ್ಲ, ಅವ್ರ ತಮ್ಮನು ತುಂಬ ಸಪೋರ್ಟ್ ಮಾಡ್ತಾ ಇದ್ದ. ಅದಾದ್ಮೇಲೆ ಏನಾಯ್ತು, ಮದುವೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು. ನಮ್ಮ ಮನೇಲಿ ಕಂಪ್ಲೀಟ್ ಆಗಿ ಮದುವೆಗೆ ಒಪ್ಕೊಂಡೇ ಇಲ್ಲ, ಯಾರೂ ಬರಲೂ ಇಲ್ಲ. ಅವ್ರಮ್ಮ ಇದ್ದವರು, ನೀನು ಮದುವೆ ಮಾಡ್ತೀನಪ್ಪ, ಒಂದು ಕೆಲಸ ಮಾಡು, ಹುಡುಗಿನ ಕರ್ಕೊಂಡು ಊರಿಗೆ ಬಾ ಅಂತ. ನನಗೆ ಫುಲ್ಲು ಭಯ, ಓ ಊರಿಗೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದ್ಬಿಟ್ರೆ ಹೆಂಗೆ ಮಾಡೋದು ಅಂತೇಳಿ. ಇಲ್ಲ ಊರಿಗೆಲ್ಲ ಬರಲ್ಲ, ನಾವಿಲ್ಲೇ ಮದುವೆ ಆಗ್ತೀವಿ, ಬೇಕಾದ್ರೆ ಬಂದು ಮದುವೆ ಮಾಡಿ ಅಂತೇಳಿ. ಲಾಸ್ಟ್ಗೆ ಏನಾಯ್ತು, ಇಲ್ಲಪ್ಪ ನಿಜವಾಗ್ಲೂ ಮದುವೆ ಮಾಡ್ತೀವಿ, ನಮ್ಮೂರು ಟಿಪ್ಟೂರು, ಟಿಪ್ಟೂರ್ ಹತ್ರ ಬಂದರೆ ನಿಮಗಿಬ್ರಿಗೂ ಮದುವೆ ಮಾಡಿ ಕಳಿಸ್ತೀವಿ ನಾವು ಅಂತ. ನನಗೆ ಕಂಪ್ಲೀಟ್ ನಂಬಿಕೆ ಇಲ್ಲ. ಫಸ್ಟ್ ಇವಳನ್ನ ಟೆರೆಸ್ ಮೇಲೆ ಕರ್ಕೊಂಡೋದೆ, ನೋಡು ನಿಮ್ಮ ಅಮ್ಮ ಹಿಂಗೆ ಹೇಳ್ತಿದ್ದಾರೆ, ಅಲ್ಲಿ ಹೋದ್ಮೇಲೆ ಚೆಲುವಿನ ಚಿತ್ತಾರ ಥರ ಮಾಡಬೇಡ, ಈ ಥರ ಎಲ್ಲ ಕಷ್ಟ ಆಗುತ್ತೆ ಆಮೇಲೆ. ಸೊ ದಯವಿಟ್ಟು ನೀನು ಹೆಂಗೆ ಹೇಳು, ನೀನು ಇಷ್ಟಪಟ್ಟಿರೋದು ನಿಜಾನ, ಆಮೇಲೆ ಏನಾದರೂ ಟೈಮ್ ಪಾಸ್ ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ಇಲ್ಲ ಇವನೇ ಬಲವಂತವಾಗಿ ಕರ್ಕೊಂಡೋದ ಅಂದರೆ ಆಮೇಲೆ ಊರಿನ ಜನ ಎಲ್ಲ ಸಖತ್ತಾಗಿ ಕೊಡ್ತಾರೆ ನನಗೆ, ಹಳ್ಳಿ ಜನ ಭಯ ಇದ್ದೇ ಇರುತ್ತಲ್ವಾ. ಆಮೇಲೆ ಆ ಥರ ಹೇಳಿದ ತಕ್ಷಣ ಟೆರೆಸ್ ಮೇಲೆ ಅವ್ನು ಒಂದೇ ಮಾತು ಹೇಳಿದರು, ನಾನು ಸತ್ರು ಬದುಕಿದ್ರು ನಾನು ನಿನ್ನ ಜೊತೆನೆ ಬದುಕೋದು, ನಾನು ಯಾವತ್ತೂ ಆ ಥರ ಇದು ಮಾಡ್ಕೊಂಡು ಬಂದಿಲ್ಲ, ನಾನು ನಿನ್ನ ಸಂಪೂರ್ಣವಾಗಿ ಇಷ್ಟಪಟ್ಟಿದ್ದೀನಿ, ಕೊನೆ ಉಸಿರಿರೋರ್ಗು ನಿನ್ನ ಜೊತೆನೆ ಬದುಕ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ನಿಂದ ಹೋಗ್ಬೇಕು, ಬಟ್ ನಮ್ಮ ಹತ್ರ ದುಡ್ಡಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಏನು ಮಾಡೋದು ಅಂತೇಳಿ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ, ಮಗ ನಂದು ಮದುವೆ ಕಣೋ, ಎಲ್ಲರೂ ಒಂದು ಸ್ವಲ್ಪ ದುಡ್ಡು ಹೆಲ್ಪ್ ಮಾಡ್ರಿ ಅಂತ. ಯಾರೂ ಹೆಲ್ಪ್ ಮಾಡಿಲ್ಲ, 1 ರೂಪಾಯಿ ಹೆಲ್ಪ್ ಮಾಡಿಲ್ಲ. ಎಲ್ಲರೂ ಹೇಳೋರು ಇಲ್ಲ ಮಗ ಹಂಗೆ ಹಿಂಗೆ ಅಂತ ಹೇಳೋರು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ಗೆ ಏನಾಯಿತು, ನಮ್ಮ ಫ್ರೆಂಡು ಆ ಮಂಜು ಅಂದರೆ ನನ್ನ ವೈಫ್ ಫ್ರೆಂಡಿಗೆ ಫೋನ್ ಮಾಡಿದ್ರು, ಅವ್ರು ಫೋನ್ ಮಾಡಿ ಈ ಥರ ನನಗೆ ದುಡ್ಡು ಬೇಕು ಒಂದು 10,000 ರೂಪೀಸ್ ಅಂತ. ಅವತ್ತಿನ 10,000 ಅಂದರೆ ದೊಡ್ಡ ಲೆವೆಲ್ಲೇ ನಮಗೆ, ಒಂದು 8 ವರ್ಷದ ಹಿಂದೆ. ಆ 10,000 ಬಾ ಮಾ ಕೊಡ್ತೀನಿ ಅಂತೇಳಿ ಒಂದು ಕಡೆ ಕರೆಸ್ಕೊಂಡ್ರು. ನನ್ನ ಹತ್ರ ಕಾರಲ್ಲಿ 300 ರೂಪಾಯಿ ಡೀಸೆಲ್ ಏನೋ ಹಾಕಿದ್ದೆ ಕಾರ್ಗೆ, ಕಾರ್ ತೊಗೊಂಡು ಬಂದು 300 ರೂಪಾಯಿ ಡೀಸೆಲ್ ಹಾಕಿದ್ದೆ, 30 ರೂಪಾಯಿನ ಜೋಬಲ್ಲಿ ಎಕ್ಸ್ಟ್ರಾ ದುಡ್ಡು ಇತ್ತು ನನ್ನ ಹತ್ರ. ಬೆಳಿಗ್ಗೆ ಕರೆಸ್ಕೊಂಡ್ರು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾದ್ವಿ, 6 ಗಂಟೆ ಆಯಿತು, 7 ಗಂಟೆ ಆಯಿತು, 8 ಗಂಟೆ ಆಯಿತು, ಬರ್ತೀನಿ 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 ಅಂತಿದ್ದಾರೆ, ಬರಲೇ ಇಲ್ಲ. 9 ಗಂಟೆ ಆಯಿತು, ಫೋನ್ ಸ್ವಿಚ್ ಆಫ್ ಆಯಿತು. ಸೊ ಇಲ್ಲಿಂದ ಹೋಗೋಣ ಅಂದರೆ ಕಾರಲ್ಲಿ ಡೀಸೆಲ್ ಖಾಲಿ. ಸೊ ಹೊಟ್ಟೆ ಎಸಿತಾ ಇದೆ ಅಂತ ಹೇಳ್ತಿದ್ದಾಳೆ, ತುಂಬ ಹೊಟ್ಟೆ ಸೋತಾ ಇದೆ ಅಂತ ಹೇಳ್ತಿದ್ದಾಳೆ, ಬಟ್ ನನ್ನ ಹತ್ರ ಇರೋದು 30 ರೂಪಾಯಿ. ಸೊ 30 ರೂಪಾಯಲ್ಲಿ ಏನು ಮಾಡಿದ್ವಿ, ಒಂದು ಗೋಬಿ ತರಿಸ್ಕೊಂಡು ಇಬ್ಬರು ತಿಂದ್ವಿ. ಸೊ ಇಬ್ಬರು ತಿಂದ್ವಿ, ಮತ್ತು ಇಲ್ಲಿಂದ ಹೋಗೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ನಾಳೆ ಬೆಳಗ್ಗೆ ನಮ್ಮ ಮದುವೆ,
ಮದ್ವೆ ನಮ್ಮ ಅತ್ತೆನೆ ಮಾಡ್ತಿದ್ದಾರೆ, ಬಟ್ ನಮ್ಮ ಹತ್ರ ದುಡ್ಡಿಲ್ದೆ ಹೋದ್ರೆ ಬರೆಯೋದಿರೋದಿಲ್ಲ. ಸೊ ಇದು ನಮ್ಮ ಪ್ರಾಬ್ಲಮ್ಮು. ಆಮೇಲೆ ಏನ್ ಮಾಡಿದ್ವಿ, ನನ್ನ ತಮ್ಮನ್ಗೆ ಅಂದ್ರೆ ನಾನು ತೀರೋದ್ನಲ್ಲ ಅವನಿಗೆ ಫೋನ್ ಮಾಡಿದೆ. ಸೊ ಅವ್ನು ಅವಾಗ ಬದುಕಿದ, ಈ ತರ ನನಗೆ ಸ್ವಲ್ಪ ದುಡ್ಡಿದ್ರೆ ಬೇಕಿತ್ತು ಕಣ, ಅವನು ಎಲ್ಲಿಂದ ತರ್ಬೇಕು ಪಾಪ, ಅವನ ಹತ್ರ ಒಂದು 300 ರೂಪಾಯಿ ಏನೋ ಇತ್ತು ಅನ್ಸುತ್ತೆ, 300-400 ರೂಪಾಯಿ ಏನೋ, ಸಾರಿ 500 ರೂಪಾಯಿ ದುಡ್ಡಿತ್ತು ಅನ್ಸುತ್ತೆ. ಅಣ್ಣ 500 ರೂಪಾಯಿ ಇದೆ ಕಣೋ, 500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ. 500 ರೂಪಾಯಿ ತಗೊಂಡು 300 ರೂಪಾಯಿ ಡೀಸೆಲ್ ಹಾಕಿ 200 ರೂಪಾಯಿ ಕಾರ್ ಡೆಕೋರೇಷನ್ ಮಾಡಿದೆ, ಹೂವೆಲ್ಲ ಹಾಕಿ. ಅಂದ್ರೆ ಒಂದು ನಮ್ದೇನೋ ಒಂದು ಭಾವನೆಗಳು, ಆ ಭಾವನೆಗಳಿಗೆ ಬೆಲೆ ಕೊಡೋರು ಯಾರಿಲ್ಲ ಅವತ್ತಷ್ಟು ಕಷ್ಟದಲ್ಲೂ ಕೂಡ. ಹುಡುಗಿ ನಿಮ್ ಜೊತೆ ಜೊತೆಲಿದ್ರು. ಆಮೇಲೆ ಲಾಸ್ಟ್ಗೆ ಏನ್ಬೋದು, 200 ರೂಪಾಯಿ ಡೆಕೋರೇಷನ್ ಮಾಡಿ ಕೊನೆಯದಾಗ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಮಂಗಳೂರು ಅನ್ನೋ ಹುಡುಗ, ಆತ ಸುಧಾಕರ್ ಅಂತ ಅವನ ಹೆಸರು, ಟೀ ಅಂಗಡಿಲಿ ಒಂದು ಮಲ್ಲೇಶ್ವರಂ ಹೋಟ್ಲ್ ಹತ್ರ ಟೀ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದ ಅವನು. ಜಸ್ಟ್ ಪರಿಚಯ, ಕ್ಯಾಬಲ್ಲಿ ಹೋಗುವಾಗ ನಾನು ಅಲ್ಲಿ ಹೋಗ್ಬಿಟ್ಟು ಇಡ್ಲಿ ವಡೆ ತಿಂದ್ಬಿಟ್ಟು ಹೋಗ್ತಾ ಇದ್ದೆ. ಅವನು ತುಳು ಮಾತಾಡ್ತಿದ್ದ, ನನಗೂ ಸ್ವಲ್ಪ ಸ್ವಲ್ಪ ತುಳು ಬರುತ್ತೆ, ಅವನ ಹತ್ರ ಮಾತಾಡ್ಕೊಂಡು ಹಂಗೆ ಸ್ವಲ್ಪ ಕ್ಲೋಸ್ ಆಗಿದ್ವಿ. ಫೈನಲಾಗಿ ಅವನೇ ನನಗೆ ಜ್ಞಾಪನ ಬಂದಿದ್ದು, ನಾನು ಅವ್ನಿಗೆ ಫೋನ್ ಮಾಡಿ, ಸುಧಾಕರ ನನಗೆ ಒಂದು 10,000 ರೂಪೀಸ್ ಬೇಕಿತ್ತು ಮಾರೆ, ಒಂದು ಸ್ವಲ್ಪ ಈಗ ನಂದು ಮದುವೆ ಫಿಕ್ಸ್ ಆಗಿದೆ. ಅವನೇನ್ ಮಾಡ್ಬಿಟ್ಟ, ಅಷ್ಟೇನಾ ಅಂದ. ಅಷ್ಟೇನ ಅಂದ ತಕ್ಷಣ ನನ್ನ ಕಿಂಡಲ್ ಮಾಡ್ತಿದ್ದಾನಲ್ಲ ಇವನು ಅಂತ ಅನ್ನಿಸ್ಬಿಡ್ತು. ಏ ಆತ ಯಾರೇ ಆಗಿ ಗೋರ್ಚಾ ಹೆಚ್ಚಿಗೆ ಬೇಕಾ ನಿನ್ಗೆ, ಜಾಸ್ತಿ ಬೇಕಾ ಅಂತ ಹೇಳಿ ತುಳಲ್ಲಿ ಹೇಳ್ದ. ನನಗೆ ಸ್ವಲ್ಪ ಸ್ವಲ್ಪ ತುಳು ಬರುತ್ತೆ. ಸೊ ಆಗ ಇಲ್ಲ, ನನಗೊಂದು 10,000 ಇದ್ರೆ ಕೊಡು ಮರೆ, ಬೇಕಿತ್ತು, ನಾಳೆ ಖಂಡಿತ ನಾನೊಂದು ಒಂದು ತಿಂಗಳಲ್ಲಿ ನಿನಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದೆ. ಅವ್ನು ನನಗೆ 15,000 ರೂಪಾಯಿ ದುಡ್ಡು ಕೊಟ್ಟ. ಆ 15,000 ರೂಪಾಯಲ್ಲಿ ನನ್ನ ಫ್ಯಾಮಿಲಿ ಅಂದ್ರೆ ನನ್ನ ಫ್ರೆಂಡ್ಸು, ನನ್ನ ತಮ್ಮ ಅವ್ರನ್ನೆಲ್ಲ ಕರ್ಕೊಂಡು ಒಂದು ಕಾರ್ ಮಾಡ್ಕೊಂಡು, ಅದ್ರ ಜೊತೆಗೆ ಒಂದು 3 ಜನ ಹುಡುಗರು ನನಗೆ ಸಪೋರ್ಟಿಗೆ ಬೇಕಲ್ಲ, ಸೊ ಅವ್ರನ್ನ ಹಾಕೊಂಡು ಅವ್ರ ಊರಿಗೆ ಹೋಗ್ಬೇಕಂತ ಡಿಸೈಡ್ ಆಯ್ತು. ಸೊ ಊರಿಗೆ ಹೋಗ್ತಾ ಇದೀವಿ, ನೈಟ್ ಮದ್ವೆನ, ನೈಟು ಅವ್ರ ಊರಿಗೆ ಹೋಗ್ಬೇಕು ರಾತ್ರಿ ಕತ್ಲೇಲಿ, ನನಗೆ ಫುಲ್ಲು ಟೆನ್ಷನು. ಟಿಪ್ ಟೂರ್ ಹತ್ರ ಹೋಗಿದ್ದೀವಿ, ಅಲ್ಲಿಂದ ಒಂದು 2 ಕಾರ್ ಹೋಗಿದೆ, ಒಂದು ಕಾರಲ್ಲಿ ಹುಡುಗರು ಇದ್ದಾರೆ ನನ್ನ ಬೇಕಾಗಿರೋಂಥವ್ರು, ಇನ್ನೊಂದು ಕಾರಲ್ಲಿ ಅವ್ರ ನಮ್ಮ ಚಿಕ್ಕಮ್ಮ ಅವರೆಲ್ಲ ಇದ್ದಾರೆ. ಅವ್ರ ಮನೆ ಹತ್ರ ಹೋಗುವಾಗ ನನಗೆ ಫುಲ್ಲು ಗಾಬರಿ ಸ್ಟಾರ್ಟ್ ಆಗಿದೆ, ಏನು ಮಾಡ್ತಾರೋ ಏನೋ, ಇವಳು ಬೇರೆ ಹಿಂಗೆ ಕರ್ಕೊಂಡು ಹೋಗ್ತಾವಳೆ, ಅಲ್ಲಿ ಏನಾಗುತ್ತೋ ಅಂತ, ಇಲ್ಲಿ ಕಂಬು ಕಟ್ಟಾಕಿ ಹೊಡಿತಾರೋ ಅಂತ ಭಯ ನನಗೆ. ಅಲ್ಲಿ ಹೋಗುವಾಗ ಸಖತ್ ಭಯಪಟ್ಟಿದ್ದೆ, ನಾನು ಭಯಪಟ್ಟಿದ್ದೆ. ಆಮೇಲೆ ನೋಡ್ತೀನಿ ಅವ್ರ ಮನೆ ಮುಂದೆಗಡೆ ಚಪ್ರ ಹಾಕಿದ್ರು, ಆವಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಖುಷಿ ಆಯಿತು. ಹೋಗಿ ಇಳಿತಿದ್ದಂಗೆ ಅಜ್ಜಿದಿರೆಲ್ಲ ಬಂದ್ಬಿಟ್ರು, ಈ ಕರಿ ನನ್ನ ಮಗನ ಕರ್ಕೊಂಡು ಹೋಗಿದ್ಯಾ, ಇನ್ಯಾರು ಸಿಕ್ಕಿಲ್ಲ, ಈ ಡ್ರೈವರೇ ಸಿಕ್ಕಿದ್ದ ಅಂತ ತುಂಬಾ ಇನಾಮನವಾಗಿ ಬೈದ್ರು, ಹೇಳಕ್ ಆಗಲ್ಲ ವರ್ಡ್ಸ್ನ, ಅಷ್ಟು ಕೆಡದಾಗ ಬೈದ್ರು ನನಗೆ. ಸೊ ಇಂಥ ನನ್ನ ಮಗ ಬೇಕಿತ್ತ ನಿನಗೆ, ಇವನ್ನ ಕರ್ಕೊಂಡೋಗಿ ಏನು ಸಂಸಾರ ಮಾಡ್ತೀಯಾ, ಹಿಂಗೆ ಚೆನ್ನಾಗಿರ್ತೀಯ, ನೀನು ಉದ್ಧಾರ ಆಗ್ತೀಯ, ನೀನು ಹಾಳಾಗಿ ಹೋಗ್ತೀಯ, ಹಂಗೆ ಹಿಂಗೆ ಬಾಯಿ ಬಂದು ನಾನು ಸುಮ್ಮನೆ ಕಟ್ಕೊಂಡು, ಬೇರೆ ಆಪ್ಷನ್ ಇಲ್ಲ ನನಗೆ, ಸುಮ್ಮನೆ ಕೂತಿದ್ದೀನಿ. ಆಮೇಲೆ ಏನು ಮಾಡೋದು, ಏನು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ನನಗೆ, ಒಂದೂ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಏನೇನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಅವ್ನು ಕರ್ಕೊಂಡೋಗಿ ಅರ್ಶನ ಹಚ್ರಿ ಅಂದರು ರಾತ್ರಿ 12 ಗಂಟೆಯಲ್ಲಿ. ಅವ್ರು ಒಂದು ಕಡೆ ಅರ್ಶನ, ನನಗೊಂದು ಕಡೆ ಅರ್ಶನ. ಅರ್ಶನ ಹಚ್ಬಿಟ್ಟು ಏನ್ ಮಾಡ್ಬಿಟ್ರು ಅಂದ್ರೆ, ಅಲ್ಲಿರೋದು 3 ಮನೆ ಆಯ್ತಾ, 3 ಮನೆಯಲ್ಲಿ ಈ ಒಂದ್ ಮನೆ ಸಪ್ರೇಟು, ಅದೊಂದ್ ಮನೆ ಸಪ್ರೇಟು, ಇವನ್ನ ಕರ್ಕೊಂಡು ಸಪ್ರೇಟ್ ಮನೆಗೆ ಹಾಕಿ ಅಂತ ಹೇಳಿದ್ರು. ನನ್ನ ಕರ್ಕೊಂಡು ಇವ್ರು ಹುಡುಗರು ಸಪ್ರೇಟ್ ಮನೆಗೆ ಬಿಟ್ರು, ಆ ಮನೇಲಿ ಕರೆಂಟ್ ಇಲ್ಲ. ನಾನು ಆ ಮನೆ ಒಳಗೆ ಹೋದ ತಕ್ಷಣ ಸುತ್ತಲೂ ನೋಡೋದು ಯಾರು ಹೊಡಿತಾರೆ ನನಗೆ ಬಂದು ಅಂತ. ಸೊ ತುಂಬಾ ಕಷ್ಟ ಆಯ್ತು. ಬಟ್ ಎಲ್ಲ ಒಂದ್ ಕಡೆ ಸ್ನಾನ ಮಾಡಿಸಿದ್ರು ಅವಾಗಲೇ ನೈಟಲ್ಲೇ, ಏನೇನೋ ಶಾಸ್ತ್ರ ಅದು ಇದು ಏನೋ ಅವ್ರ ಕೈಲಾಗಿದ್ದು ಶಾಸ್ತ್ರ ಮಾಡಿದ್ರು. ಬೆಳಿಗ್ಗೆ ನೋಡಿದ್ರೆ ದೇವಸ್ಥಾನದಲ್ಲಿ ಮದುವೆ. ಸೊ ಒಂದು ಸಣ್ಣ ಹಳ್ಳಿ, ಅಲ್ಲಿರ್ತಕ್ಕಂತ ಯಾರೋ ಸಂಬಂಧಿಕರೇ ಅಲ್ಲ, ಬಂಧುಗಳಲ್ಲ, ಯಾರು ಗೊತ್ತಿಲ್ಲ, ಒಂದು 100-150 ಜನ ಸೇರ್ಬಿಟ್ಟಿದ್ದಾರೆ, ಯಾರ್ಯಾರೋ ಗೊತ್ತಿಲ್ಲ, ಅವ್ರ ಎತ್ಕೊಂಬಾತಾರೆ ಅದು ಎತ್ಕೊಂಬಾ ಅಂತಾರೆ, ಏನೋ ರೆಡಿ ಮಾಡಿಬಿಟ್ಟಿದ್ದಾರೆ, ಎಲ್ಲ ಒಂಥರ ನನ್ನ ರಿಯಲ್ ಮದುವೆ ಹೆಂಗಿರ್ಬೇಕು ಆ ಥರದ್ದು ಎಲ್ಲ ಸೆಟಪ್ ಅಲ್ಲಿ ಆಗೋಗಿದೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಏನಾಯಿತು, ತಾಳಿ ಕಟ್ಟೋ ಟೈಮಲ್ಲಿ ನನಗೆ ಫುಲ್ಲು ವೈಬ್ರೇಷನ್. ಯಾಕೆ ವೈಬ್ರೇಷನ್ ಅಂದರೆ, ನಮ್ಮ ಅಪ್ಪ ಅಮ್ಮ ನೆನಪಿಗೆ ಬಂದ್ಬಿಟ್ರು ನನಗೆ, ನನಗೆ ನಾನು ಮದುವೆ ಆಗಲ್ಲ ಅಂತ, ನಾನು ಮದುವೆ ಆಗಲ್ಲ, ನಮ್ಮ ಅಪ್ಪ ಅಮ್ಮ ಬಿಟ್ಟು ನಾನು ಮದುವೆ ಆಗಲ್ಲ ಅಂತ ನಾನು ಹೇಳಕ್ ಸ್ಟಾರ್ಟ್. ಊರಿನ ಜನ ಎಲ್ಲ ರೊಚ್ಕೆದ್ಬಿಟ್ರು, ಏಯ್ ಏನು ಮಾತಾಡ್ತಾ ಇದೀಯಾ, ಇವಾಗ ಇಷ್ಟು ದಿನ ಕರ್ಕೊಂಡೋಗೋಕ್ಕಾಗಿತ್ತು, ಈಗ ಮದುವೆ ಆಗಲ್ಲ ಅಂತೀಯ, ಕಟಾಕ್ರೆ ಇವನ್ನ ಕಂಬಕ್ಕೆ ಅಂತಲ್ಲ. ಆಮೇಲೆ ಲಾಸ್ಟಿಗೆ ಮದುವೆ ಆದ್ವಿ. ಬಟ್ ಮದುವೆ ಆದ್ಮೇಲೆ ಹುಡುಗಿ ಹೇಳೋದನ್ನ ನೋಡಿದಿರಾ, ಬಟ್ ನಾನು ಅಳ್ಬಿಟ್ಟೆ ಅವತ್ತು, ಯಾಕೆ ನಮ್ಮ ಅಪ್ಪ ಅಮ್ಮ ಯಾರು ಬಂದಿಲ್ಲ, ನನ್ನ ತಮ್ಮ ಮಾತ್ರ ಬಂದಿದ್ದು, ಅವಳಿಗೆಲ್ಲ ಬಂದಿದ್ದಾರೆ, ಅವ್ರ ಅಮ್ಮ ಬಂದಿದ್ದಾರೆ, ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಯಾರ್ಯಾರನ್ನು ಕರೆಸ್ಬೇಕು ಅವ್ರೆಲ್ಲರನ್ನೂ ಕರ್ಸ್ಕೊಂಡ್ಬಿಟ್ಟವ್ರು ಅವರು, ನನ್ನ ಕಡೆಯಿಂದ ಯಾರು ಬಂದಿಲ್ಲ, ನನ್ನ ತಮ್ಮಂದ್ರು, ನನ್ನ ಚಿಕ್ಕಪ್ಪ ಮತ್ತೆ ನಮ್ಮ ಚಿಕ್ಕಮ್ಮ ಬಿಟ್ಟರೆ ಇನ್ನು ಯಾರೂ ಬಂದಿಲ್ಲ. ಸೊ ಮದುವೆ ಆಯಿತು, ಮದುವೆ ಆದಮೇಲೆ ಒಪ್ಕೊಂಡ್ರ ಮನೆಯವರು, ಮದುವೆ ಆಗಿ 1/2 ಗಂಟೆನೂ ಅವ್ರ ಮನೆಯೊಳಗೆ ಕರ್ಕೊಂಡೋಗಿಲ್ಲ. ಅವ್ರದ್ದು ಜವಾಬ್ದಾರಿ ಏನಿತ್ತು ಅಂದರೆ, ಇವರು ಓಡೋಗಿದ್ದಾರೆ, ಊರಿನ ಊರ ಜನಗಳ ಮಧ್ಯೆ ಮರ್ಯಾದೆ ಉಳಿಸ್ಕೋಬೇಕಾಗಿತ್ತು, ಊರಲ್ಲಿ ಇವರು ಓಡೋದ್ರು, ಇವ್ರ ಮಗಳು ಓಡೋಗಿ ಮದುವೆ ಆದ್ಲು ಅಂತ ಅನಿಸ್ಕೋಬಾರ್ದ ಅನಿಸ್ಕೊಂ ಅಂತಾರಲ್ವಾ, ಆ ಮಾತಿಂದ ಅವಾಯ್ಡ್ ಆಗಬೇಕಾಯ್ತು. ಮದುವೆ ಆದ ತಕ್ಷಣ ಅವ್ರ ನಮ್ಮ ಮನೆ ಒಳಕು ಬನ್ನಿ ಅಂತ ಕರೀರಿಲ್ಲ ಅವ್ರು ನಮ್ಮನ್ನು. ಅವಳಿಗೆ ಅವ್ರ ಅಮ್ಮ ವಾಲೆ ಕೊಟ್ಟಿದ್ರು ಆಯ್ತಾ, ಮದುವೆ ದಿವಸ ವಾಲೆ ಕೊಟ್ಟಿದ್ರು, ನನಗೊಂದು ಉಂಗುರ ಕೊಟ್ಟಿದ್ರು, ಅದು ಇವತ್ತು ನನ್ನ ಹತ್ರ ಇದೆ. ಅವಳಿಗೂ ವಾಲೆ ಕೊಟ್ಟಿದ್ರು,
ಮದುವೆ ಆಗಿದ್ದ ಮಾರನೇ ದಿನನೇ ಅದನ್ನ ಅಡ ಇಕ್ಕಿಸಿದೆ ನಾನು. ತುಂಬಾ ಕಷ್ಟ ಮೇಡಮ್. ಯಾವ ಲೆವೆಲ್ಗೆ ಅಂದ್ರೆ ಮದ್ವೆ ಆಗಿದ್ದೀವಿ, 1 ರೂಪಾಯಿ ದುಡ್ಡಿಲ್ಲ,